ಈಗ ಆ ಎರಡು ಹೆಸರುಗಳನ್ನು ನಾನು ಸೃಷ್ಟಿ ಮಾಡಿದ್ದಲ್ಲ. 1996ರಲ್ಲಿ ಹಾಕ ರಾಜೇಶ್ ಗೌಡ ಅಂತ ಹೇಳುವವರು ಇದನ್ನು ಮುನ್ನೆಲೆಗೆ ತಂದಿದ್ದಾರೆ. ಅವರ ಅಧ್ಯಯನಗಳು ನಡೆದಿದೆ. ಈಗ ಹಾಕ ರಾಜೇಶ್ ಗೌಡ ಇಲ್ಲ, ಅವರು ನಿಧನ ಹೊಂದಿದ್ದಾರೆ. ಅವರು ಸುವರ್ಣ ಮಂಡ್ಯ ಅಂತ ಹೇಳೋ ಪುಸ್ತಕದಲ್ಲಿ ಇದನ್ನು ದಾಖಲಿಸಿದ್ದಾರೆ. ಮತ್ತು ಇನ್ನೂ ಒಂದು ಏನೆಂದರೆ, ಇವರನ್ನು ಟಿಪ್ಪು ಸುಲ್ತಾನ್ನ ಯಾರು ಕೊಂದರು ಅಂತೇಳಿ ಇನ್ನೂ ಒಂದು ಗೊಂದಲದ ಒಂದು ಇದಾಗಿದೆ. ನಮ್ಮ ನಾಡಿನಲ್ಲಿ ದೇವೇಗೌಡರು, ಎಸ್ ಎಂ ಕೃಷ್ಣ ಇತ್ಯಾದಿಯಾಗಿ ಮುಖ್ಯಮಂತ್ರಿ ಆಗಿದ್ದವರು ನಾಡಿಗೆ ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಆ ಜನಾಂಗವನ್ನು ಎಲ್ಲಿಯೂ ದೂಷಿಸಿಲ್ಲ. ಒಂದು ದೂಷಣೆ ನೀವು ತೋರಿಸ್ಕೊಟ್ರೆ, ನೀವೆರದು ಒಕ್ಕಲಿಗ ಜನಾಂಗವನ್ನು, ನಾನು ಎಲ್ಲೂ ದೂಷಿಲ್ಲ. ಯಾಕೆಂದರೆ ಕೆ ಜಿ ಬೋಪಯ್ಯ ಒಕ್ಕಲಿಗ ಗೌಡ ನನ್ನ ಕ್ಷೇತ್ರದವರು, ಸ್ಪೀಕರ್ ಆಗಿದ್ದವರು. ಹಾಗಾಗಿ ನನಗೆ ಅದ್ರ ಮೇಲೆ ಅಪಾರವಾದ ಗೌರವವಿದೆ. ಅದು ಅವರ ಅಭಿಪ್ರಾಯ, ಅದು ಅವರ ಅಭಿಪ್ರಾಯ. ರಾಜಕೀಯ ಮಾತಾಡಬಾರ್ದು ಅಂತ ಎಲ್ಲೂ ಇಲ್ಲ. ರಾಜಕೀಯ ಅಂತ ಹೇಳೋದು ನಾನು ಹೇಳಿದ್ದೀನಿ, ಅದೊಂದು ಪವಿತ್ರವಾದ ಒಂದು ಫೀಲ್ಡ್. ಅದು ಬಂದುಬಿಡ್ತೇನೆ ಅಂತ ನನಗೆ ಅದೇ ಎಫೆಕ್ಟ್ ಆಗ್ತಾ ಇರೋದು. ಚುನಾವಣೆ ಬಂದಿದ್ದರಿಂದ ಎಲ್ಲ ಮಾತುಗಳು ರಾಜಕೀಕರಣಗೊಳ್ಳುತ್ತವೆ. ಅದಕ್ಕೆ ನನಗೆ ಸಹಮತ ಇದೆ. ನಾನು ಉರಿಗೌಡ ನಂಜೇಗೌಡರ ಬಗ್ಗೆ ಸಂಶೋಧನೆ ನಡೀಬೇಕು ಅಂತ ಏನು ಸ್ವಾಮೀಜಿಯವರು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತ ಇದೆ. ಸಂಶೋಧನೆ ನಡೀಲಿ ಅಂತ ನಾನು ಹೇಳ್ತಾ ಇದ್ದೆ. ನಾನು ನಾಟಕದ್ದು ಅದು ಹೌದು. ಕರೆಕ್ಟ್ ಅದನ್ನು ನಾನು ತಿರಸ್ಕರಿಸ್ತೀನಿ ಖಂಡಿತ. ಅದು ಆ ಫೋಟೋಗಳನ್ನು ಯಾರು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಅದು ಸುಳ್ಳು. ಅದು ತಮಿಳುನಾಡಿನ ಚಿತ್ರಗಳು. ನಾನು ನನ್ನ ನಾಟಕದ ಅನೇಕ ಫೋಟೋಗಳನ್ನು ಹಾಕಿದ್ದೇನೆ, ಅದರಲ್ಲಿ ನನ್ನ ನಾಟಕದಿಂದ ಬರೋ ಪಾತ್ರಧಾರಿಗಳದ್ದು ಫೋಟೋ ಇದೆ. ನಾನು ನಾಟಕದಲ್ಲಿ ಬಂದಿದೆ ಅಲ್ಲ, ಟಿಪ್ಪುವನ್ನು ಉರಿಗೌಡ ನಂಜೇಗೌಡ ಕೊಂದಿದ್ದು ಅಂತ ನನ್ನ ನಾಟಕ. ನಾನು ಇನ್ನಷ್ಟು ಸಂಶೋಧನೆ ನಡೆಯಲಿ. ಅದಕ್ಕೆ ನಾನು ಆ ಎರಡು ಪಾತ್ರಗಳನ್ನು ತಂದಿದ್ದಕ್ಕೆ ಅನೇಕ ಕಾರಣಗಳು ಇದ್ದಾವೆ. ಯಾಕೆಂದರೆ ಆ ಹೆಸರುಗಳು ನನ್ನ ಸೃಷ್ಟಿಯಲ್ಲ ಅಂತ ಹೇಳ್ತಾರೆ.